ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ದಯವಿಟ್ಟು ತಾರಾ ಅರ್ಥ ಮಾಡ್ಕೋ, ಒಂದ್ ಸ್ವಲ್ಪ ಸಮಯ ಕೊಡು, ನಾನ್ ಹೇಗಾದ್ರೂ ದುಡ್ಡು ಹೊಂದಿಸ್ತೀನಿ. ಒಂದ್ ಕೆಲ್ಸ ಮಾಡು, ಈ ಚಪ್ರದ ಪೂಜೆನ ಕ್ಯಾನ್ಸಲ್ ಮಾಡ್ಬಿಡು. ನಯನ ತಗೋ ಈ ದುಡ್ಡು, ಈ ದುಡ್ಡನ್ನು ಕೊಡು ಅವಳಿಗೆ. ಇದು ನನ್ನ ದುಡ್ಡು, ತಗೋ. ಕೊಡು ಅವಳಿಗೆ. ನನಗೆ ಆ ಮುದುಕಿ ದುಡ್ಡೆಲ್ಲ ಬೇಡ. ತಾರಾ ಸುಮ್ಮನೆ ಇರು, ಯಾಕಿದೆಲ್ಲ? ಏನಾದ್ರೂ ಮಾಡ್ಕೊಳ್ಳಿ. ಅಕ್ಕ ದುಡ್ಡು ಚಪ್ರತ್ ಪೂಜೆಗೆ ದೀಪನ್ ಕರೆಯಲ್ವಾ ನಾಯ್ನ? ದೀಪಕ್ಕ, ನೀವು ಚಪ್ರ ಶಾಸ್ತ್ರಕ್ಕೆ ಬರ್ಬೇಕು. ನಿಮ್ ಮನೆಗ್ ಬಂದ್ ಕರ್ತಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ. ನಿಮ್ ಮನೆಗ್ ಕರಿಯಕ್ಕೆ ಅಂತ ಬಂದ್ರೆ ನಿಮ್ ಅಪ್ಪ ಅಮ್ಮಂಗೆ ಸಿಟ್ಟು ಬರುತ್ತೆ. ಮದ್ವೆಗೆ ಇಂದ್ರಾಣಿ ಅಮ್ಮನೆ ಕರೀತಾರೆ. ಚಪ್ರ ಒಂದೇ ನಾನ್ ಮಾಡ್ತಾ ಇರೋದು. ದಯವಿಟ್ಟು ನೀವ್ ಬರ್ಬೇಕು. ಆಯ್ತು, ಬರ್ತೀನಿ. ತಾರಾ ದುಡ್ಡನ್ ಬಚ್ಚಿಟ್ಟಿದ್ದಾಳೆ ತಾನೆ. 2 ಲಕ್ಷ ಸಿಗುತ್ತೆ ಅಂದ್ರೆ ಬಿಡ್ತಾರ ಅವರು? ಈಗಾಗ್ಲೇ ದುಡ್ಡು ಕಳ್ದು ಹೋಗಿದೆ ಅಂತ ಮನೇಲೆಲ್ರಿಗೂ ಗೊತ್ತಾಗಿರುತ್ತೆ. ಆ ರಶ್ಮಿ ಮತ್ತು ನಯನ ಹುಡುಕ್ತಿರ್ತಾರೆ. ಅಕಸ್ಮಾತ್ ದುಡ್ಡು ಸಿಕ್ಬಿಟ್ರೆ ಅವಳೆ ಫೋನ್ ಮಾಡ್ತಿದ್ದಾಳೆ. ಹೇಳುತ್ತಾರ ಅವ್ರಿಗೆ ದುಡ್ಡು ಸಿಕ್ಕಿಲ್ಲ ತಾನೆ? ಅದೆಲ್ ಸಿಗುತ್ತೆ, ಯಾರಿಗೂ ಸಿಗ್ಬಾರ್ದು ಅಂತ ಜಾಗದಲ್ಲಿ ಇಟ್ಟಿದ್ದೀನಿ. ಹಾಗಾದ್ರೆ ಸರಿ. ನಯನ ಏನಂತಾಳೆ ಇವಾಗ? ಹೆದ್ರಿದ್ದಾಳೆ, ಆದ್ರೆ ಕಡೆಗಳಿಗೆಯಲ್ಲಿ ಏನಾದ್ರೂ ಮಾಡ್ಬಿಡ್ತಾಳೆ, ಅದೇ ನನಗ್ ಭಯ. ಅದು ನನಗೂ ಗೊತ್ತು. ಆದ್ರೆ ನೀನು ಯಾವುದೇ ಕಾರಣಕ್ಕೂ ಅವಳಗ್ ದುಡ್ಡು ಸಿಗ್ಬಾರ್ದು, ಹಾಗ್ ಮಾಡ್ಬೇಕು. ಸರಿ. ಆಮೇಲೆ ಇನ್ನೊಂದಾಯ್ತು, ನಾನು ಚಪ್ರದ ಪೂಜೆಗೆ ಸೀರೆ ತಗೋಬೇಕಲ್ವಾ, ಅದಕ್ಕೆ ದೀಪ ಬಂದಿದ್ಲು. ಆಗ್ಲೇ ಅಕ್ಕ ದುಡ್ಡು ನೋಡ್ಕೊಂಡಿದ್ದು. ಓ, ಆಗ ದುಡ್ಡು ಸಿಗ್ಲಿಲ್ಲ, ಅದಕ್ಕೆ ದೀಪ ನಾನೇ ದುಡ್ಡು ಕೊಡ್ತೀನಿ ಅಂತ ಕರ್ಕೊಂಡು ಹೋದ್ಲು. ಸರಿ, ಅದ್ ತಗೊಳೋದ್ ತಗೊಂಡೆ, ಸ್ವಲ್ಪ ಜಾಸ್ತಿ ಬೆಲೆ ತಗೋಬೇಕಾಗಿತ್ತು. ಹಾಗೆ ಮಾಡ್ದೆ. ಮನೆಗ್ ಬಂದ್ಮೇಲೆ ದೀಪನ್ ಹತ್ರ ಸಾಲ ಉಳಿಸ್ಕೊಳ್ಳೋದ್ ಬೇಡ ಅಂತ ಅಕ್ಕಂಗ್ ಹೇಳ್ದೆ. ಕಿರಿಕ್ ಮಾಡ್ಬೇಕಾಗಿತ್ತು. ಅಯ್ಯೋ, ನಾನೇನೋ ಕಿರಿಕ್ ಮಾಡ್ದೆ. ಆದ್ರೆ ನಮ್ ಮನೇಲಿದೆಯಲ್ಲ ಆ ಮುದುಕಿ, ಅದು ತನ್ನತ್ರ ಇರೋ ದುಡ್ಡನ್ ತಂದು ದೀಪ ಕೊಡ್ತು. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯ ತಾರಾ? ಈಗ ನಯನನ್ ಬೇಕಾಗಿದ್ದ ದುಡ್ಡು ಖಾಲಿಯಾಗಿದೆ, ಅದು ಒಳ್ಳೇದೇ ಆಯ್ತಲ್ವಾ? ತಲೆ ಕೆಡಿಸ್ಕೋಬೇಡ, ಮುಂದಿದೆ ಮುದುಕಿಗ್ ಹಬ್ಬ. ಸರಿ, ಇವಾಗ ನಾನೇನ್ ಮಾಡ್ಬೇಕು? ನೀನು ಮದ್ವೆ ನೆಪಾನೆ ಇಟ್ಕೊಂಡು ನಯನಾಗೆ ತುಂಬಾ ಡಿಮಾಂಡ್ ಮಾಡು. ಅದನ್ನೆಲ್ಲ ನಯನನಿಂದ ಕೊಡ್ಸಕ್ ಸಾಧ್ಯನೇ ಆಗ್ಬಾರ್ದು, ಆ ತರ ಡಿಮಾಂಡ್ ಮಾಡ್ಬೇಕು. ಸರಿ, ನೋಡ್ತಾ ಇರಿ ಹೇಗ್ ಕಾಟ ಕೊಡ್ತೀನಿ ಅಂತ. ವಿಶ್ವ, ಈಗ ಆಟಕ್ಕೆ ಮಜಾ ಬರ್ತಾ ಇದೆ ಕಣೋ. ಆದ್ರೆ ನಯನ ಪರದಾಡೋದನ್ನ ನನ್ ಕಣ್ಣಲ್ಲಿ ನೋಡಕ್ ಆಗ್ತಿಲ್ವಲ್ಲ, ಅದೇ ನನಗ್ ಸಂಕಟ ಆಗ್ತಿರೋದು. ಅತ್ತೆ, ಇವತ್ತಿಂದು ತುಂಬಾ ಚಿಕ್ಕದು,
ಚಪ್ರದ ದಿನ ಅವಳು ಏನು ಹೊಂಚಕ್ಕಾಗದೆ ಪರದಾಡೋದನ್ನ ನೀವು ನೋಡ್ಬೇಕು. ಆದ್ರೆ ನಾನಲ್ಲಿರಕ್ಕಾಗಲ್ವೇ? ಓ, ಆ ಮುದ್ಕಿ ಚಪ್ರಿಗೆ ಬರ್ತಾಳೆ, ಗಲಾಟೆ ಮಾಡ್ತಾಳೆ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಲ್ವಾ? ಆ ಮುದುಕಿ ಚಪ್ರಕ್ಕೆ ಬರಬಾರ್ದು, ಹಾಗ ನಾನು ಮಾಡ್ತೇನೆ. ನೀವು ಬನ್ನಿ, ನಯನ ಪರದಾಡೋದನ್ನ ನೋಡಿ ಮಜಾ ತಗೊಳ್ಳಿ. ಕಾಯ್ತಾ ಇದ್ದೀನಿ. ಅಪ್ಪ, ನೀವೆಲ್ಲ ನನ್ನ ಏನಂತ ಅನ್ಕೊಂಡಿದ್ದೀರಾ? ಮಗ ಅಂತ? ಅದಲ್ಲ ನಾನು ಕೇಳ್ತಾ ಇರೋದು, ನಿಮ್ ಕಣ್ಣಿಗೆ ನಾನು ಯಾವ ತರ ಕಾಣಿಸ್ತಾ ಇದ್ದೀನಿ? ಮನಸ್ನಂಕ ಅಂತ ಇದ್ದಿ ಯಾಕ್ಲ? ಯಾರ್ದೋ ಮೇಲಿನ ಕೋಪ ತಗೊಂಡ್ಬಂದು ನನ್ನ ತಲೆ ಮೇಲೆ ಇರ್ತಾ ಇದ್ದಿ. ನೋಡು, ಮಾತಾಡೋದಾದ್ರೆ ನೇರವಾಗಿ ಮಾತಾಡು, ಇಲ್ಲ ಅಂದ್ರೆ ಒಯ್ತಾ ಇರು. ಅಪ್ಪ, ನನಗ್ ಚೆನ್ನಾಗ್ ಗೊತ್ತು, ನೀವೆಲ್ಲ ಸೇರಿ ನನ್ನ ಅಪ್ಸರನ ದೂರ ಮಾಡ್ತಾ ಇದ್ದೀರ. ಯಾರ್ಲ ನಿನ್ ಜನ್ಮ ಜೋಡಿನ ದೂರ ಮಾಡಕ್ ಬಂದಿರೋರು? ಮತ್ತಾರು ನೀನು ಮತ್ತೆ ಆ ದೀಪ? ಮೊದ್ಲೇ ನನ್ ತಲೆ ಸರಿಗಿಲ್ಲ, ಕೆಟ್ಟ ಕೂತದೆ. ಇಲ್ಲಿಂದ ಹೋದ್ರೆ ಸರಿ? ನೀನು ಏನು ಹೊಡಿತೀಯ ಹೊಡಿ, ನನಗ್ ಬೇಜಾರಿಲ್ಲ, ಆದ್ರೆ ನನ್ ಪ್ರೀತಿನ ನೀನು ಕೊಲ್ತಾ ಇದೀಯ. ಯಾವ ಸೊಟ್ಟುಕ್ಳು ಪ್ರೀತಿ ನಿಂದು? ನಾನ್ ಕಂಡೆ ಇರೋದು ನೀನು ಪಿರುತಿ ಮಾಡ್ತೀನಿ ಅಂತ ಅವಳ ಹತ್ರ ಹೋದಂಗೆಲ್ಲ ದೊಣ್ಣೆ ತಗೊಂಡು ನಾಯಿ ಗಡ್ತಂಗ್ ಅಡ್ತಾವಳೆ ನಿನ್ನ. ಆ ರಾಹುಲ ನಿನ್ ಸಿಕ್ದಾಗೆಲ್ಲ ಒಡ್ದು ಒಡ್ದು ಆಡ್ತಾವನೆ. ತೂ ನಿನ್ನ, ನಿನ್ ಜನ್ಮಕ್ ನಾಶಕ ಬೇಡವ. ಅಲ್ಲಿಗ್ ಹೋದಂಗೆಲ್ಲ ಪುನಃ ಪುನಃ ಯಾಕೆ ಬತ್ತಿ ಅಂತ ಉಗ್ದು ಉಗ್ದು ಆಡ್ತಾರಲ್ಲ, ನಿನ್ ಜನ್ಮಕ್ಕೆ ವಸಿಯಾದ್ರೂ ನಾಶಕೆ ಮಾನ ಮರವಾದೆ ಏನು ಇಲ್ವಾ? ಅದ್ ಹೆಂಗಲ್ಲ ಉಡ್ತೆ, ಆನೆ ಒಟ್ಟಲ್ಲಿ ಸೂಲಂಗಿ ಉಡ್ತಂಗೆ. ಬೇಡ ನೋಡು, ಮೊದ್ಲೇ ನನಗ್ ಹರ್ಟ್ ಆಗಿದೆ, ನೀನ್ ಬೇರೆ ನನ್ನ ಉರಿಸ್ಬೇಡ. ನಿನ್ನ ಬುದ್ಧಿ ಅಳೋರ್ಗೆ ಹೊಡ್ಕಬೇಕು. ಹೋಯ್ತಾರಲ್ಲ, ನನ್ ಮರ್ಯಾದೆ ಕಳೆಯಕ್ಕೆ ಅಂತಾನೆ ಹುಟ್ಟಿದ್ದಿ, ಮುಖ ನೋಡ್ಬೇಡ, ಹೋಯ್ತಾ ಇರು. ನನಗ್ ಮಾಡಕ್ ಕೆಲ್ಸ ಇಲ್ಲ ಅಂತ ನಿನ್ ಜೊತೆ ಹರಟೆ ಹೊಡಕ್ ಬಂದಿಲ್ಲ. ನಿನ್ ಬುರುಡೆ ಯಾವನಿಗ್ ಬೇಕು? ನೀನು ನಿನ್ ಮಗಳು ಸೇರ್ಕೊಂಡು ನನ್ ಲವ್ನ ಹಾಳು ಮಾಡ್ತಾ ಇದ್ದೀರಲ್ಲ, ಇದರಿಂದ ನಿನಗೆ ಏನ್ ಸಿಗುತ್ತೆ? ನಾವ ಯಾಕ್ಲ ಮತ್ತೆ ಎಲ್ಲ ನೀವೇ ಮಾಡಿರೋದು. ಅಪ್ಸರ ಸಿಕ್ಕಾಗಳು ಕುತ್ತಿಗೆ ತಾಳಿ ಕಟ್ಟಿ ಮನೆ ಕರ್ಕೊಂಡ್ ಬರೋಣ ಅಂದ್ರೆ ಅಲ್ಲಿ ದೀಪ ಬಂದು ನನ್ನ ಬೈದ್ ಕಳಿಸ್ತಾಳೆ. ಇಲ್ಲ, ನಿನ್ ಹಣೆ ತಿಲ್ಕ ಇಟ್ಟು ಬಾಸಿಂಗ ಕಟ್ಟಿ ತಾಳಿ ಕಟ್ಟು ಅಂತ ಬಿಡ್ಬೇಕಿತ್ತ? ನಾನಿವತ್ತೆಲ್ಲ ರೆಡಿ ಮಾಡ್ಕೊಂಡ್ ಬಂದಿದ್ದೆ, ಎಲ್ಲ ನಿನ್ನಿಂದನೇ ಹಾಳಾಗಿರೋದು. ನೀನೊಬ್ಬಳು ಸುಮ್ನೆ ಇದ್ದಿದ್ರೆ ಅವಳಿಗ್ ತಾಳಿ ಕಟ್ಟಿ ಮನೆ ಕರ್ಕೊಂಡ್ ಬರ್ತಿದ್ದೆ. ನೀನೇನ್ ಭ್ರಮೆಯಲ್ಲಿದ್ಯಾ? ತಾರ ನೀನ್ ಅನ್ಕೊಂಡಾಗಿಲ್ಲ, ನೀನ್ ಅವಳಿಗೆ ಬಲವಂತವಾಗಿ ತಾಳಿ ಕಟ್ಟಿದ್ರು ಅವಳು ಅದನ್ನ ಕಿತ್ತು ನಿನ್ ಮುಖಕ್ಕೆ ಹಾಕಿ ರಾಹುಲ್ನ ಮದ್ವೆ ಆಗಕ್ ಹೋಗ್ತಾಳೆ. ಏನಿಲ್ಲ, ನನ್ನ ಅಪ್ಸರ ಏನು ಅಂತ ನನಗ್ ಗೊತ್ತಿಲ್ವಾ? ಅಣ್ಣ, ಯಾವುದೇ ಕಾರಣಕ್ಕೂ ರಾಹುಲ್ಗೂ ತಾರಾಗೂ ಮದ್ವೆ ಆಗಲ್ಲ. ಆ ಮದ್ವೆ ಆಗೋಕೆ ಇಲ್ಲಿರೋರ್ ಯಾರು ಬಿಡಲ್ಲ. ನನ್ಗೂ ಇದೇ ಬೇಕಾಗಿರೋದು. ಆ ಮದ್ವೆ ತಪ್ಪಿದ್ರೆ ಅಪ್ಸರ ನನ್ ಜೊತೆ ಬರ್ತಾಳೆ. ಅದೆಲ್ಲ ನನಗ್ ಗೊತ್ತಿಲ್ಲ, ಅವಳು ಬರ್ಬೋದು ಬರ್ದೇನು ಇರ್ಬೋದು. ಆದ್ರೆ ನಿಜ ಹೇಳ್ತೀನಿ, ತಾರ ನೀನ್ ಅನ್ಕೊಂಡ ಹಾಗಲ್ಲ, ಅವಳು ಬೇರೆನೆ ಇದ್ದಾಳೆ. ನೋಡು, ಅವಳು ಹೇಗಾದ್ರೂ ಇರ್ಲಿ, ಆದ್ರೆ ಅವಳು ನನಗ್ ಬೇಕು ಅಂದ್ರೆ ಬೇಕು. ದೌರ್ಬಲ್ಯನ ಒಪ್ಕೊಂಡು ಪ್ರೀತಿ ಮಾಡ್ಬೇಕು, ಅದೇ ನಿಜವಾದ ಪ್ರೀತಿ. ಈ ಮಾತನ್ನ ನಾನು ಒಪ್ತೀನಿ, ಆದ್ರೆ ಅಂತ ಪ್ರೀತಿಗೆ ಅವಳು ಲಾಯಕ್ಕಲ್ಲ. ಅಣ್ಣ, ನನ್ನನ್ ಕೇಳಿದ್ರೆ ತಾರಾಯಿಂದ ನೀನ್ ಯಾವತ್ತೂ ಸುಖವಾಗಿರಲ್ಲ, ಬಿಡು ಅವಳ ಚಿಂತೆನ. ನೋಡು, ನಾನು ಒಂದ್ ಮಾತು ಹೇಳ್ತೀನಿ ಕೇಳು, ನೀವೇನೇ ಹೇಳಿದ್ರು ಅಪ್ಸರ ಅವಳು ನನ್ನವಳು, ಅವಳಿಗೋಸ್ಕರ ಬದುಕ್ತೀನಿ, ಅವಳಿಗೋಸ್ಕರ ಸಾಯ್ತೀನಿ. ನೀವೆಲ್ಲ ನನ್ನ ವಿಚಾರಕ್ಕೆ ತಲೆ ಹಾಕದೇ ಇದ್ರೆ ಅಷ್ಟೇ ಸಾಕು. ನಮ್ ಮಾತ್ ಕೇಳಕ್ಕಿಲ್ಲ, ಉದ್ಧಾರನೂ ಆಗಕ್ಕಿಲ್ಲ. ಅಯ್ಯೋ, ಇವನ್ ವಿಷಯ ಬಿಡಪ್ಪ. ಅಪ್ಪ, ನಯನ ಚಪ್ರಕ್ಕೆ ಅಂತ ಇಟ್ಟು ದುಡ್ಡು ಕಳ್ತನ ಆಗಿದೆ.
ಹಲೋ ಹೇಳಿ ವಿಶ್ವ. ನಾನು ಚೆನ್ನಾಗಿ ಯೋಚನೆ ಮಾಡಿದ್ದೇನೆ. ನಿಮ್ ಮನೇಲಿದಲ್ಲ ಆ ಮುದುಕೆ, ನೀವದರ ಕಾಲ್ ಮುರಿಬೇಕು. ಅದ್ರ ಕಾಲ ಯಾಕೆ ಯಾಕೆ ಅಂತ ಕೇಳ್ತಿರಲ್ಲ. ಚಪ್ರಕ್ಕೆ ಅತ್ತೆ ಬಂದಾಗ ಆ ಮುದುಕಿ ಅಲ್ಲಿರಬಾರ್ದು. ಅದು ಮಲಗ್ದಾಗ ಅದ್ರ ಕಾಲ್ ಮೇಲೆ ಏನಾದ್ರೂ ಎತ್ತಾಕ್ ಬಿಡ್ಲ? ಅಯ್ಯೋ ಅವೆಲ್ಲ ಬೇಡ, ಅದು ಕ್ರೈಮ್ ಆಗತ್ತೆ. ಅಷ್ಟೊಂದು ದೊಡ್ಡದೆಲ್ಲ ಮಾಡೋದ್ ಬೇಡ. ಸರಿ, ಇವಾಗ ನಾನು ಏನ್ ಮಾಡ್ಲಿ? ಸಿಂಪಲ್, ಕಾಲ್ ತೊಳೆಯೋ ಜಾಗದಲ್ಲಿ ಇಲ್ಲಾಂದ್ರೆ ಬಚ್ಚಲ್ ಮನೆಯಲ್ಲಿ ಎಣ್ಣೆ ಹಾಕಿ. ಹಳೆ ಟೆಕ್ನಿಕ್, ಆದ್ರೆ ತುಂಬಾನೇ ಎಫೆಕ್ಟಿವ್. ಅಲ್ಲ, ಅದಕ್ಕೆ ಇನ್ನೇನು ಮಾಡಕ್ಕಾಗಲ್ವಾ? ಸದ್ಯಕ್ಕೆ ದೊಡ್ಡದೇನು ಮಾಡೋದ್ ಬೇಡ ತಾರ. ಈ ಮದ್ವೆ ಕಳೀಲಿ, ಆಮೇಲೆ ನೋಡೋಣ. ನೀವು ಸಿಕ್ಕಾಕೋಬಾರ್ದು, ಹಾಗೆ ಆ ಮುದ್ಕಿ ಕಾಲು ಮುರಿಬೇಕು. ಆ ತರ ಮಾಡಿ. ಸರಿ, ಕಾಲ್ ಮುರಿದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಅಲ್ಲಿಗೆ ಮುಗೀತಲ್ವಾ? ಹೌದು, ಆದ್ರೆ ಎಲ್ಲೂ ತಪ್ಪಾಗಬಾರ್ದು, ನಾವು ಸಿಕ್ಕಾಕೊಳ್ಬಾರ್ದು. ಹುಷಾರಾಗಿರಿ. ಸರಿ. ರಶ್ಮಿ, ನನಗಂತೂ ಮನೆ ಕೆಲಸ ಮಾಡೋದಕ್ಕೆ ಮನ್ಸೇ ಬರ್ತಾ ಇಲ್ಲ. ಅದಕ್ಕೇನ್ ಮಾಡೋಣ? ಎಷ್ಟೊಂದ್ ಕೆಲ್ಸ ಇದೆ. ದಿನಸಿ ತಂದ್ ಹಾಕಿಲ್ಲ, ಅಡಿಗೆಯವ್ರಿಗೆ ದುಡ್ಡು ಕೊಟ್ಟಿಲ್ಲ, ಶಾಮಿಯಾನ ಅವ್ರಿಗೆ ದುಡ್ಡು ಕೊಟ್ಟಿಲ್ಲ. ಒಂದ ಎರಡ ನನಗಂತೂ ತಲೆ ಕೆಟ್ಟ ಹೋಗಿದೆ. ಇದಾರಲ್ಲ ಕೊಟ್ಟಿಗೆ, ಹಾಗಂತ ನಾನು ಸುಮ್ನೆ ಕೂರಕ್ಕಾಗತ್ತಾ? ತಾತನ ಕರ್ಕೊಂಡು ಹೋಗಿ ಯಾರತ್ರಾದ್ರೂ ಸಾಲ ಕೇಳ್ತೀನಿ. ನಯನ, ಕುತ್ತಿಗೆಗ್ ಬಂದ್ಮೇಲೆ ಬಡ್ಡಿ ಜಾಸ್ತಿ ಕೇಳ್ತಾರ ಕಣೆ. ಈಗ ಇನ್ನೇನ್ ಮಾಡಕ್ಕಾಗತ್ತೆ? ಇಟ್ಟ ದುಡ್ಡು ಇಟ್ಟಿದ ಕಡೆ ಇಲ್ಲ ಅಂದ್ರೆ. ಅದೇ ಶನಿದೇವ್ರ ಕತೆಲಿ ಫೋಟೋಲಿ ಇದ್ದಿದ್ ಹಂಸ ಬಂದು ಮುತ್ತಿನಾರ ನುಂಗ್ತಂತೆ. ಈಗ ಅದೆಲ್ಲ ಹೇಳ್ಕೊಂಡ್ ಕುತ್ಕೊಳ್ಳೋ ಕಾಲ ಮುಗೀತು. ತಾಳು, ನನ್ ದುಡ್ಡಿಗೆ ಏನಾದ್ರೂ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ. ಅಮ್ಮ, ಈಗ ನಡೀತಿದ್ಯಲ್ಲ ಚಪ್ರ ಶಾಸ್ತ್ರ, ಅದ್ರಲ್ಲಿ ತಾರಂಗ್ ಏನೇನ್ ಶಾಸ್ತ್ರ ಮಾಡ್ತೀವೋ ಅದನ್ನೆಲ್ಲ ನಾವ್ ನಯನಂಗೂ ಮಾಡ್ಬೇಕು. ನಯನಂಗ ಶಾಸ್ತ್ರಗಳನ್ನ ಯಾಕೆ? ಯಾಕೆ ಅಂದ್ರೆ ನಿಮ್ ಮಗನ ಮದ್ವೆ ಆಗ್ತಿರೋದು ತಾರ ಅಲ್ಲ, ನಯನ. ಏನ್ ಹೇಳ್ತಿದ್ಯಾ ನಯನಂಗ? ಅದೇಕ್ ಸಾಧ್ಯ? ಅಮ್ಮ, ರಾಹುಲ್ ಅವ್ರ ಪ್ರೀತಿ ಮಾಡ್ತಾ ಇರೋದು ನಯನನ್ನ. ಅವ್ರಿಗೆ ಗೊತ್ತಾಗದೆ ಇರೋ ಹಾಗೆ ಅಕ್ಕ ತಂಗಿದೀರ್ ತಡಿತಿದ್ದಾರೆ. ಅದು ರಾಹುಲ್ ಅವ್ರಿಗೆ ಗೊತ್ತಾಗೋ ಹಾಗೆ ನಾನ್ ಮಾಡ್ತೀನಿ. ಆಗ ರಾಹುಲ್ ಅವ್ರ ಮದ್ವೆ ಆಗೋದು ನಯನಾನೆ. ಹೌದಾ? ಮುದ್ಕಿ ದಿನಕ್ಕೆ 20 ಸಲ ಇಲ್ಲಿಗೆ ಮುಖ ತೊಳೆಯಕ್ಕೆ ಬಂದೇ ಬರುತ್ತೆ. ಇಲ್ಲಿಗೆ ಬರ್ತಾಳೆ ಆ ಮುದ್ಕಿ? ಇಲ್ಲಿಗೆ ಬರೋ ತರ ಏನಾದ್ರು ಮಾಡ್ಬೇಕಲ್ಲ. ಹಾ, ನೀರ್ ಆನ್ ಮಾಡಿದ್ರೆ ಆಫ್ ಮಾಡೋದಕ್ಕೆ ಬಂದೇ ಬರ್ತಾಳೆ. Thank you.
ಮುತ್ಕಿ ಕತೆ ಇವತ್ತು ಫಿನಿಶ್. ಅಮ್ಮ, ಹಾಗಾದ್ರೆ ನಾಳೆ ನಾವು ನಯನ ಮನೆಗೆ ಹೋಗ್ಲೇಬೇಕಾ? ಏನ್ ಮಾಡೋದು ಶಾಂಭವಿ, ವಿಧಿ ಇಲ್ಲ, ಹೋಗ್ಲೇಬೇಕು. ನಾವು ಬಂದಿದ್ದೀವಿ ಅಂತ ಅವ್ರ ಮುಂದೆಲ್ಲ ತೋರಿಸ್ಕೋಬಾರ್ದ? ಮೊದ್ಲೇ ಆ ಮನೆಯಿಂದ ಹೆಣ್ ತರ್ತಿರೋದ್ ಬೇಜಾರು. ಅದ್ರ ಮೇಲೆ ನಾವು ಅಲ್ಲಿಗೋಗಿ ಆ ಜನಗಳ ಜೊತೆ, ಚಿಚಿಚಿ, ನನ್ಗಾಗಲ್ಲಪ್ಪ. ಆ ನಯನ ಇಲ್ಲಿಗೆ ಬಂದಾಗ್ಲೇ ನನಗೊಂಥರ ಅನಿಸ್ತಾ ಇರುತ್ತೆ, ಯಾವಾಗ ಹೋಗ್ತಾಳಪ್ಪ ಅನಿಸ್ತಾ ಇರುತ್ತೆ. ಇನ್ನಂಥದ್ರಲ್ಲಿ ತಾರಾ ಈ ಮನೆಗೆ ಸೊಸೆಯಾಗಿ ಬರೋದು ಹೇಗಮ್ಮ ತಡ್ಕೊಳ್ಳೋದು? ಇಷ್ಟು ಸೂಕ್ಷ್ಮ ಅಂದ್ರೆ ಹೇಗೆ ಶಾಂಭವಿ? ನಾವೇನಲ್ಲಿ ಊಟ ಮಾಡೋದ್ ಬೇಡ, ಎಲ್ರಿಗಿಂತ ಜಾಸ್ತಿ ನಾವೇ ಓಡಾಡಿದೀವಿ ಅಂತ ಎಲ್ರ ಮುಂದೆ ತೋರಿಸ್ಕೊಂಡು ವಾಪಸ್ ಬಂದ್ಬಿಡೋಣ ಅಷ್ಟೇ. ಅಯ್ಯೋ, ಆ ನಯನ ಬಿಡ್ಬೇಕಲ್ಲಮ್ಮ, ಊಟ ಮಾಡಿ ಅಂತ ಒತ್ತಾಯ ಮಾಡೇ ಮಾಡ್ತಾಳೆ. ನೀನೇನ್ ತಲೆ ಕೆಡಿಸ್ಕೋಬೇಡ, ನಾನ್ ವಿಶ್ವನ್ಗೆ ಹೇಳ್ತೀನಿ, ಅವನ್ ಅವಳನ್ನ ಎಲ್ಲಾದ್ರೂ ಕರ್ಕೊಂಡು ಹೋಗ್ತಾನೆ ಆಚೆ. ಆಗ ನಾವು ಊಟ ಆಯ್ತು ಅಂತ ಸುಮ್ನೆ ತಾಂಬೂಲ ಹಾಕೊಳ್ಳೋ ತರ ಮಾಡೋಣ. ಹಾಮ, ಒಳ್ಳೆ ಐಡಿಯಾ, ಹಾಗೆ ಮಾಡೋಣ. ಅಮ್ಮ, ಹೋಗೋದೇ ಆದ್ರೆ ಸ್ವಲ್ಪ ಹೆಚ್ಚಾಗಿ ಅಲಂಕಾರ ಮಾಡ್ಕೊಂಡು ಹೋಗೋಣ. ನಮ್ಮನ್ನ ನೋಡೋರು ನಮ್ಮ ಹತ್ರ ಬರ್ಲೇಬಾರ್ದು ಅನಿಸ್ಬೇಕು, ಹಾಗ ಹೋಗೋಣ. ಹಾಗೆ ನಯನ ಮನೆಯವ್ರಿಗೂ ನಮ್ಮನೆಯವ್ರಿಗೂ ಇರೋ ಅಂತರ ಕಾಣಿಸ್ಲಿ. ಹೌದು, ನಾವಲ್ಲಿಗೆ ಹೋಗ್ತಿದ್ದೀವಿ ಅನ್ನೋದೇ ದೊಡ್ಡ ಸುದ್ದಿ ಆಗ್ಬೇಕು. ಮತ್ತೆ ಅಮ್ಮ, ನಯನಂಗೆ ಚೆನ್ನಾಗಿ ಉರಿಸ್ಬೇಕು, ಅವಳಿಗೆ ನಮ್ಮನೆ ಸವಾಸನೆ ಬೇಡ ಅನಿಸ್ಬೇಕು. ಸರಿ, ಈ ಕಾರ್ಯಕ್ರಮ ಆದ್ಮೇಲೆ ನಮ್ಮ ಮನೆಯಲ್ಲಿ ಚಪ್ರ ಹಾಕ್ಬೇಕು. ಅಂದ್ರೆ ಎಲ್ಲ ಸಿದ್ಧ ಮಾಡ್ಬೇಕಾ ಅಮ್ಮ? ಏನೇನ್ ಬೇಕು ಅಂತ ವಿಶ್ವನ್ಗೆ ಹೇಳು, ಅವನ್ನೆಲ್ಲ ಮಾಡ್ತಾನೆ. ಸರಿಮ್ಮ. ಒಂದೇ ಸರ್ತಿ ಇನ್ನೇನಾಗಿದೆ, ಏನಾಗ್ಬೇಕು ಅಂತ ನೀನ್ ಗಮನಿಸ್ಬೇಕು. ಅಲ್ಲಮ್ಮ, ನಾವಿನ್ನೂ ಮದ್ವೆಗೆ ಜನನೇ ಕರೆದಿಲ್ಲ. ಊರಲ್ಲಿರೋ ಜನ ಬಂದು ನಮ್ಮನ್ನು ಉದ್ಧಾರ ಮಾಡೋದು ಅಷ್ಟರಲ್ಲೇ ಇದೆ ಬಿಡು. ಆದ್ರೂ ಊರಿಗೆ ಹೋಗಿ ಜನರನ್ನೆಲ್ಲ ಕರೆದ್ಬಿಟ್ಟು ಬನ್ನಿ. ರಾಹುಲ್ ಜೊತೆ ಬಿಸ್ನೆಸ್ ಮಾಡ್ತಾರಲ್ಲ, ಅವ್ರನ್ನು ಕರೆದ್ಬಿಟ್ಟು ಬನ್ನಿ. ಸರಿಮ. ದೂರದವ್ರನ್ನೆಲ್ಲ ತೀರಾ ಹಚ್ಕೊಳ್ಳೋದು ಬೇಡ. ಮದ್ವೆ ಆಯ್ತಾ ಅಂದ್ರೆ ಆಯ್ತು ಅನ್ನೋ ಹಾಗಿರ್ಬೇಕು. ಶಾಂಭವಿ, ಮದ್ವೆ ತುಂಬಾ ಜನ ಸೇರಿದ್ರು ಸಮಸ್ಯೆ ನಮ್ಗೆ ಜಾಸ್ತಿ. ಸರಿಮ. ಈ ಮುದ್ಕಿ ಇನ್ನು ಬಂದೇ ಇಲ್ವಲ್ಲ, ಆ ರಶ್ಮಿ ಬೇರೆ ಮನೇಲೇ ಇದ್ದಾಳೆ, ಅವಳೇನಾದ್ರೂ ಬಂದ್ರೆ ಎಲ್ಲ ಹಾಳಾಗೋಗುತ್ತೆ. ಈ ಹಾಳಾದ ಮುದ್ಕಿ ಬೇಗ ಬರೋದ್ ಬಿಟ್ಟು, ಬೇಗ ಬಾ. ಅಯ್ಯೋ, ನೀರು! ಬಾ ಬಾ, ಬಂದು ಕಾಲ್ ಜಾರ್ ಬೀಳು, ನಮ್ ಪ್ಲಾನ್ ಎಲ್ಲ ಸಕ್ಸಸ್ ಆಗುತ್ತೆ. ತಾರಾ, 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 ನೀನಾ?
ಸಿದ್ದಣ್ಣ, ಇವಳು ಯಾರು ಅಂತ ಗೊತ್ತಲ್ಲ? ಗೊತ್ತು ಕೊಡ್ರೆ, ನಮ್ಮ ಮಹೇಶ್ ಗೌಡನ ಮಗಳಲ್ವಾ? ಸರಿಯಾಗಿ ಹೇಳ್ದೆ, ಅವಳು ತಂಗಿ ಮದುವೆ ಇಟ್ಕೊಂಡಿದ್ದಾಳೆ. ಅದು ಗೊತ್ತಾಯ್ತು ವಿಷಯ ಹೇಳಿ. ಏನು ಅಂದ್ರೆ, ಇದ್ದಕ್ಕಿದ್ದಾಗೆ ಮನೇಲಿ ಇಟ್ಟಿದ್ದ ದುಡ್ಡು ಕಳೆದೋಗೈತೆ, ಅದಕ್ಕೋಸ್ಕರ ಚಪ್ಪರ್ ಸಾಸ ಇಟ್ಕೊಂಡೇನಮ್ಮ. ಹೌದು ಅಣ್ಣ, ಸಾಲ ಬೇಕಿತ್ತು, ಬಡ್ಡಿ ಕಟ್ತೀನಿ, ತಿಂಗಳ ಚೂರ್ ಚೂರ್ ಮಾಡಿ ಸಾಲ ತೀರಿಸ್ತೀನಿ. ಎಷ್ಟು ಬೇಕಾಗಿತ್ತವ? 2,00,000 ಬೇಕಿತ್ತಣ್ಣ. ಕೊಡನ್ ಬಿಡವ, ತಂಗಿ ನಾ ಕಷ್ಟಪಡಿಸ ಹಾಕಿ ಮದುವೆ ಮಾಡ್ತಾ ಇದೀಯಾ, ನಿನ್ಗಿಲ್ಲ ಅಂದ್ರೆ ಆ ದೇವ್ರ ಮೆತ್ತನ, ಕೊಡನ್ ಬಿಡಮ್ಮ. ಹಲೋ, ಹೌದಾ? ಸರಿ ಅಣ್ಣ. ಯಾಕೆ ಏನು ಅಂತ ಕೇಳ್ಬೇಡಮ್ಮ, ನಾನು ಈ ಊರಿನಲ್ಲೇ ಇರಬೇಕು, ನಿನಗೆ ಸಾಲ ಕೊಡೋಕ್ಕಾಗಲ್ಲಮ್ಮ.